ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಏನಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೋಡಲೇಬೇಕಾದ ಮುಖ್ಯವಾದ ವಿಡಿಯೋ ಏನಂದರೆ, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಗ್ರೇಸ್ ಮಾರ್ಕ್ಸ್ ಗ್ರೇಸ್ ಅಂಕ ಇರುವುದಿಲ್ಲ ಅಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ವಿಧಾನಸೌಧದಲ್ಲಿ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ 2-3 ವರ್ಷದಿಂದ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇದ್ರು. ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾ ಇದ್ರು. ಅವರು ಫಾರ್ ಎಕ್ಸಾಂಪಲ್ ಪಾಸ್ ಆಗೋದಕ್ಕೆ ಜಸ್ಟ್ ಇಷ್ಟು ಅಂಕಗಳು ಬೇಕಾದರೆ ಅಂಥ ವಿದ್ಯಾರ್ಥಿಗಳಿಗೆ ಅಪ್ ಟು 20 ಮಾರ್ಕ್ಸ್ವರೆಗೂ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಟೋಟಲ್ ಆಗಿ ಪಾಸ್ ಮಾಡ್ತಾ ಇದ್ರು. ಒಟ್ಟಾರೆ 2 ಅಥವಾ 3 ಪರೀಕ್ಷೆ ಕೂಡ ಮಾಡ್ತಾ ಇದ್ರು. ಈಗ ಅದ್ರ ಬಗ್ಗೆ ದೊಡ್ಡ ಇಶ್ಯೂ ಆಯಿತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಬೈದ್ರು ಈ ರೀತಿ ಕ್ಯಾನ್ಸಲ್ ಮಾಡಿ ಅಂತ. ಈಗ ಡಿಸಿಷನ್ ಬಂದಿದ್ದು ಅವರು ಮಾನ್ಯ